फ्रेंड्स वेलकम टू मिसेस ली किचन। इवत्तु सूपर आगे टेस्ट आगे मक्कलिगे एरडु मिल्क शेक ಮಾಡೋಣ। ನೀವು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ। ನಾವು ಹಾಕೋ ಹೊಸ ಹೊಸ ರೆಸಿಪೀಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ। ಬನ್ನಿ ಫ್ರೆಂಡ್ಸ್, ಇವತ್ತು ಒಂದು ದಾಳಿಂಬೆ ಹಣ್ಣಿನಿಂದ ಒಂದು ಮಿಲ್ಕ್ ಶೇಕ್ ಮಾಡೋಣ ಮತ್ತು ಕ್ಯಾರೆಟ್ ನಿಂದ ಒಂದು ಮಿಲ್ಕ್ ಶೇಕ್ ಮಾಡೋಣ। ಇದು ನಿಮಗೆ ಫಟಾಫಟ್ ರೆಡಿಯಾಗಿ ಹೋಗ್ಬಿಡುತ್ತೆ। ನಾನು ಒಂದು ದಾಳಿಂಬೆ ಹಣ್ಣನ್ನು ಬಿಡಿಸಿ ಒಂದು ಜಾರ್ನಲ್ಲಿ ಹಾಕೊಂಡಿದ್ದೀನಿ। ಒಂದು ಸಣ್ಣ ಗ್ಲಾಸ್ನಲ್ಲಿ ಹಾಲನ್ನ ಸೇರಿಸಿ ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ। ಇದು ನಿಮಗೆ ಫಟಾಫಟ್ ರೆಡಿಯಾಗಿ ಹೋಗ್ಬಿಡುತ್ತೆ। ಇದು ಮಕ್ಕಳಿಗೆ ನಮ್ಮ ಮೈನಲ್ಲಿ ಒಂದು ನೀರಿನ ಅಂಶನೂ ಆರೋಗ್ಯಕರವಾದ ರೀತಿಯಲ್ಲಿ ಸೇರಿಸ್ಕೊಳ್ಳೋಂಗಾಗುತ್ತೆ। ಈಗ ನಾವು ಜಲಡಿಯಲ್ಲಿ ಹಾಕಿರೋ ಜ್ಯೂಸನ್ನ ಚೆನ್ನಾಗಿ ಸ್ಪೂನ್ನಲ್ಲಿ ಇದು ಮಾಡ್ಕೊಳ್ಳೋಣ। ನಾನು ಒಂದು ಸ್ಪೂನಷ್ಟು ಟೀ ಸ್ಪೂನಷ್ಟು ಜೇನುತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ। ಜೇನುತುಪ್ಪ ಆರೋಗ್ಯಕ್ಕೆ ಒಳ್ಳೆಯದು, ಸಕ್ಕರೆನೂ ಸೇರಿಸ್ಕೊಳ್ಬೋದು, ಆದಷ್ಟು ಜೇನುತುಪ್ಪನೇ ಸೇರಿಸ್ಕೊಳ್ಳಿ। ಈ ಥರ ನಿಮ್ಮ ಮಕ್ಕಳಿಗೆ ಕೊಟ್ಟು ನೋಡಿ ಫ್ರೆಂಡ್ಸ್, ಇದು ತುಂಬ ರುಚಿ ಜೊತೆಗೆ ಆರೋಗ್ಯಕರವೂ ಕೂಡ। ಈಗ ನಾವು ಕ್ಯಾರೆಟ್ ಮಿಲ್ಕ್ ಶೇಕ್ ಹೇಗೆ ಮಾಡೋಣ ಅಂತ ನಾವು ನೋಡೋಣ। ಈ ಕ್ಯಾರೆಟ್ ಮಿಲ್ಕ್ ಶೇಕು ಮಕ್ಕಳ ಕಣ್ಣಿಗೆ ತುಂಬ ಒಳ್ಳೆಯದು, ಮಕ್ಕಳ ಬಣ್ಣ ಇನ್ಕ್ರೀಸ್ ಆಗೋದಕ್ಕೆ ಜಾಸ್ತಿ ಆಗೋದಕ್ಕೆ ಇದು ತುಂಬ ಒದಗುತ್ತೆ ನಿಮಗೆ। ಒಂದು ಚಿಕ್ಕ ಕ್ಯಾರೆಟ್ ಆದರೆ 3 ತೊಗೊಳ್ಳಿ, ದೊಡ್ಡ ಕ್ಯಾರೆಟ್ ಆದರೆ 2 ತೊಗೊಂಡು ಚೆನ್ನಾಗಿ ರುಬ್ಬಿಟ್ಕೊಳ್ಳೋಣ। ಒಂದು ಚಿಕ್ಕ ಗ್ಲಾಸ್ನಲ್ಲಿ ಹಾಲು, ನಾವು ಸ್ವಲ್ಪ ಒಂದು ಸ್ಪೂನಷ್ಟು ಸಕ್ಕರೆನ ಸೇರಿಸಿ ಚೆನ್ನಾಗಿ ಇದನ್ನು ರುಬ್ಕೊಳ್ಳೋಣ। ನೀವು ಜೇನುತುಪ್ಪ ಸೇರಿಸೋ ಹಾಗಿದ್ದರೆ ಕೊನೆಯಲ್ಲಿ ಸೇರಿಸಿ, ಈಗ ಹಾಕಬಾರ್ದು। ಈಗ ರುಬ್ಬಿರೋದನ್ನು ಒಂದು ಜರಡಿಯಲ್ಲಿ ಇದಿಟ್ಕೊಳ್ಳೋಣ, ಜ್ಯೂಸನ್ನ ಮಾತ್ರ ನಾವು ತಗೊಳ್ಳೋಣ। ಈ ಥರ ನೀವು ಮಕ್ಕಳಿಗೆ ಮಾಡಿ ಕೊಡಿ ಫ್ರೆಂಡ್ಸ್, ಮಕ್ಕಳುಗಳು ತುಂಬ ಇಷ್ಟಪಟ್ಟು ಕುಡಿತಾರೆ। ಈಗ ಸೂಪರಾಗಿರೋ ಕ್ಯಾರೆಟ್ ಮಿಲ್ಕ್ ಶೇಕು ರೆಡಿ ಆಯಿತು। ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ಫ್ರೆಂಡ್ಸ್, ಹೇಗಿತ್ತು ಅಂತ ಮರಿದೇ ನನಗೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಬಟನ್ನ ಕ್ಲಿಕ್ ಮಾಡಿ। ನಾವು ಹಾಕೋ ಹೊಸ ಹೊಸ ರೆಸಿಪೀಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ। ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಿಸಸ್ ಲಿ ಕಿಚನ್. ಇನ್ನೊಂದು ಸೂಪರಾಗಿ ಆರೋಗ್ಯಕರದ ಆಹಾರದೊಂದಿಗೆ ಬರ್ತೀನಿ, ಬಾಯ್।